ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ನವರಿಗೊಂದು ಹೊರವಸೆ. ಸಚಿವ ಈಶ್ವರಪ್ಪ ಅಹಿಂದ ನಾಯಕರಿದ್ದಾರೆ. ನಾಡಿನ ತುಂಬ ಅವರ ಅಭಿಮಾನಿಗಳ ದಂಡೆ ಇದೆ. ಅವರ ಬಗ್ಗೆ ಮಾತನಾಡಲು ನಿಮಗೆ ನೈತಿಕತೆ ಇಲ್ಲ ಎಂದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಬಡ್ಡಿ ಮಾಜಿ ಸಚಿವ ರೇಣುಕಾಚಾರ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಿಗ್ಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ರೇಣುಕಾಚಾರ್ಯ ನಮ್ಮ ನಾಯಕ ಹಾಗೂ ಸಚಿವ ಈಶ್ವರಪ್ಪ ಅವರ ವಿರುದ್ಧ ನಿಮ್ಮ ಹಗರಣ ಬಯಲಿಗೆಡುತ್ತೇವೆ, ನೀವು ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದೀರಿ ಎಂದು ನಮ್ಮ ಕಡೆ ದಾಖಲೆಗಳಿವೆ ಎಂದು ಹೇಳಿಕೆ ನೀಡುತ್ತಾರೆ. ಆದರೆ ರೇಣುಕಾಚಾರ್ಯರಿಗೆ ಗೊತ್ತಿಲ್ಲ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಯಾರಿಗೆ ಕಾಣುವುದಿಲ್ಲ ಎಂದು ತಿಳಿದಿದ್ದಾರೆ. ನೀವು ಹೊನ್ನಾಳಿ ಕ್ಷೇತ್ರದ ಶಾಸಕರು ಮಾತ್ರ, ನಿಮ್ಮ ಕ್ಷೇತ್ರದಲ್ಲಿ ಈಶ್ವರಪ್ಪ ಅವರ ಅಭಿಮಾನಿಗಳಿದ್ದಾರೆ, ಎಚ್ಚರದಿಂದಿರಿ. ನಮ್ಮ ನಾಯಕ ಈಶ್ವರಪ್ಪ ಅವರ ಬಗ್ಗೆ ಮಾತನಾಡಿದರೆ ನಿಮ್ಮ ಬಾಯಿಗೆ ಬೀಗ ಹಾಕುವ ಕೆಲಸ ಮಾಡುತ್ತೇವೆ ಎಂದು ಶಾಸಕ ರೇಣುಕಾಚಾರ್ಯ ವಿರುದ್ಧ ಹರಿಹಾಯ್ದರು. ರೇಣುಕಾಚಾರ್ಯರು ನಿಮ್ಮ ಹಗರಣ ಬಯಲಿಗಿಡ್ತೇವೆ, ನೀವು ಯಾರ್ಯಾರಿಗೆ ಅನುದಾನ ಮಾಡ್ರಿ, ಯಾರ್ಯಾರಿಗಿಲ್ಲ, ನಮ್ಮ ಕಡೆ ಎಲ್ಲ ಪ್ರೂಫ್ ಐತಿ ಅಂತ ಹೇಳ್ರು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡಿರೇನ್ರಿ ರೇಣುಕಾಚಾರ್ಯರ? ನೀವು ಈಶ್ವರಪ್ಪ ಸಾಹೇಬರು ರಾಜಕಾರಣದ ಬಗ್ಗೆ ನಿಮ್ಗೇನು ಪೂರ್ತಿ ಸಂಪೂರ್ಣ ಮಾಹಿತಿ ಇದೆ? ಒಂದೊಂದು ತಾಲೂಕಿಂದ ಹಿಡ್ಕೊಂಡು ಗ್ರಾಮೀಣದಿಂದ ಹಿಡ್ಕೊಂಡು ಡಿಸ್ಟಿಕಿನ ಮಟ್ಟನೂ ಅಭಿಮಾನ ಬಳಗ ಐತೆ. ಅವ್ರಂತ ಕಟ್ಟಿದ ಒಂದು ಕೋಟೆ ಐತಿ. ನಮ್ಮ ಸಮಾಜದ ಲೀಡರ್ಗೆ ಆಗಲಿ ಅಥವಾ ಅವರು ಅಹಿಂದ ನಾಯಕರು ಅನ್ನೋದು ಒಂದು ತಲೆ ಇಟ್ಕರಿ. ಸಮಾಜ ಕಷ್ಟ ಸೀಮಿತ ಅಲ್ಲ. ನೀವು ಹೀರೋ ಪಂಥಿ ತೋರಿಸ್ಕೋಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಎದುರಿಗೆ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿರಿ, ನೀವು ತೋರಿಸ್ಕರಿ. ಈ ಯಾವುದೋ ಒಂದು ಬೇರೆ ಅವ್ರವ್ರ ವೈಯಕ್ತಿಕ ವಿಚಾರದಾಗ ನೀವು ಹೀರೋ ತೋರಿಸ್ಕೊಳೋದು ಅವಶ್ಯಕತೆ ಇಲ್ಲ. ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಿಮಗೆ. ಈಗ ಕೇವಲ ನೀವು ಹೊನ್ನಾಳಿ ಕ್ಷೇತ್ರದ ಎಮ್ ಎಲ್ ಎ ಅಷ್ಟೇ, ನೀವು ಹಿಂದೆ ಅಬಕಾರಿ ಸಚಿವರಾಗಿನೂ ನೀವು ಕಾರ್ಯ ಸಲ್ಲಿಸಿರಿ ಕರ್ನಾಟಕ ಸರ್ಕಾರಕ್ಕೆ. ನೀವೇನು ಮಾಡಿದ್ರಿ, ನೀವು ಯಾವ ದಾರಿ ಒಳಗೆ ಹೋದ್ರಿ, ನೀವು ಏನೇನು ಮಾಡಿರಿ ಅನ್ನೋದು ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಅವ್ರದ್ದೇನು ಬಿಚ್ಚಿ ಇಡ್ತೀರಲ್ಲ ಆ ಕ್ಷಣ, ಆ ಕ್ಷಣದಿಂದ ನಾವು ನಿಮ್ಮದು ಬುಕ್ಕ ಬಿಸ್ತೀವಿ ನಿಮ್ಮದು. ನೀವು ಯಾರ್ಯಾರು ಮಾತಾಡ್ರಿ, ನಮ್ಮ ಮಾನ್ಯ ಸಚಿವರು ಆದಂಥ ನಮ್ಮ ಈಶ್ವರಪ್ಪ ಸಾಹೇಬರಿಗೆ ಭಾಳ ಹಗುರವಾಗಿ ಅಂತ ನೀವು ಮಾತಾಡಿದ್ದು ನಮಗೆ ಭಾಳ ಬೇಸತ್ತ ಸಂಗತಿ ಆಗಿತ್ತು. ನಮ್ಗೆ ನಾವೆಲ್ಲ ಅಭಿಮಾನಿಗಳು ರೊಚ್ಚಿಗೆದ್ರೆ ನೀವು ಭಾಳ ಭಾಳ ಉತ್ತರ ಕರ್ನಾಟಕದ ಪಾರಾಗೋದು ಭಾಳ ವಜ್ಜ ಐತಿ. ಆಮೇಲೆ ನಿಮ್ಮ ಹೊನ್ನಾಳಿ ಕ್ಷೇತ್ರದೊಳಗೂ ಸಾಕಷ್ಟು ನಮ್ಮ ಫಾಲೋವರ್ಸ್ ಅದಾರ, ಅಲ್ಲಿ ನಮ್ಮ ಸಾಹೇಬರು ಫಾಲೋವರ್ಸ್ ಅದಾರ, ನಾವು ಬೇಕಾದಂಥ ಜನ ಆಯ್ತಾರ. ಮುಂದಿನ ದಿನಮಾನದೊಳಗೆ ನೀವು ಏನು ರೀ ಈ ಟೈಪ್ ಭಾಳ ಬಿಚ್ಚಿದ್ರಿ ಅಂದರೆ ನಾವೆಲ್ಲ ಮತ್ತು ನಮ್ಮನ್ನ ಕೆಳಗಿದ್ರೆ ನಾವು ಯಾರು ಸುದ್ದಿಗೆ ಹೋಗಲ್ಲ, ನಮ್ಮ ಸುದ್ದಿಗೆ ನೀವು ಬಂದಿರಿ, ನಿಮಗೇನು ಉತ್ತರ ಕೊಡ್ಬೇಕನ್ನೋ ಕೊಡ್ತೀನಿ. ಇಲ್ಲ ಅಂತಲ್ಲ, ನಾವು ಅಷ್ಟಲ್ಲ ನಮ್ಮ ಇಡೀ ನಮ್ಮ ಅಭಿಮಾನಿ ಬಳಗ, ಈಶ್ವರಪ್ಪ ಸಾಹೇಬರ ಅಭಿಮಾನಿ ಬಳಗ ಏನೈತಿ ನಿಮ್ಗೆ ತೋರಿಸ್ತಾರೆ ತಕ್ಕ ಮಟ್ಟಿಗೆ ಏನು ಕೊಡ್ಬೇಕು ಏನಿಲ್ಲ ಅನ್ನೋದು ನೀವು ಎಲ್ಲಿದ್ದರೂ ಅಲ್ಲಿದ್ದರೆ ಸರಿ. ಉಳಿದಿದ್ರೆ ಹಿರಿಯರೆಲ್ಲ ಹಿರಿಯ ನಾಯಕರು ಮಾತಾಡಿದ್ರೆ ನಾವು ಅದನ್ನು ಸ್ವೀಕಾರ ಮಾಡ್ಕೊಂತೀವಿ. ನೀವು ಹುಳಿ ಹಿಂಡಂಥ ಹಾಲಿನೊಳಗೆ ಹುಳಿ ಹಿಂಡಂಥ ಕೆಲಸ ನೀವು ಮಾಡಕ್ಕೆ ಹೋಗೋಣ. ಅದೇನಿದೆ ಅದನ್ನು ಇವತ್ತಿನ ನಾಳೆ ಸಾಹೇಬರು ಹೇಳ್ಯಾರು, ಇವತ್ತು ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವೆಲ್ಲ ಸರಿಪಡಿಸ್ತೀನಿ ಅದನ್ನು. ಮಾನ್ಯ ಮುಖ್ಯಮಂತ್ರಿ ಕೂಟ ಕೂಡಿ ನಾವು ಏನಿದ್ದೀವಿ ಅಂತಂದು ನೀವು ದೊಡ್ಡ ಹಿರೋತನ ತೋರಿಸ್ಬೇಡ್ರಿ. ನಾ ಇಷ್ಟು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನ ಮಿಕ್ಕಿನ ನೀವು ಏನಾದ್ರೂ ಬಾಯಿ ಬಿಟ್ಟರೆ ನಿಮ್ಮ ಬಾಯಿ ಬೀಗ ಹಾಕ್ಬೇಕಾದ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಮನೆಗಾದ್ರೂ ನುಗ್ತೀವಿ. ಇದು ನಿಮ್ಮ ಗಮನಕ್ಕೆ ಇರಿ. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸೆ.